ಎಸ್ ಮುಂದಕ್ಕೆ ಹೋಗೋಣ. ಖಂಡಿತ. ಏನಿದೆ ನ್ಯೂಸ್ ಈಗ? ನನ್ನ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಬಿರುಕು ಮೂಡಿಸಲು ನಕಲಿ ಪತ್ರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತಿದೆ ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾ ಟ್ವಿಟರ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೆಲವೊಂದಿಷ್ಟು ಲೆಟ್ರೆಡ್ ಸಿದ್ದರಾಮಯ್ಯನವರ ಹೆಸರಿರ್ತಕ್ಕಂಥ ಒಂದು ಲೆಟ್ರೆಡ್ ಸರ್ಕ್ಯುಲೇಷನ್ ಆಗ್ತಾ ಇತ್ತು. ಸೋನಿಯಾ ಗಾಂಧಿ ಅವರಿಗೆ ಬರೆದಂತ ಪತ್ರ, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಷ್ಟ ಬಂದಂತೆ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ, ಯಾರನ್ನು ಪರಿಗಣಿಸ ತಗೊಳ್ಳೋದಿಲ್ಲ. ನಂಗೆ ಬೇಸ್ ಕನ್ನಡದಲ್ಲಿ ಇತ್ತಲ್ವಾ ಲೆಟರ್? ಕನ್ನಡದಲ್ಲಿ ಇತ್ತು. ನನಗೆ ಬೇಸಿಕ್ ಕಾಮಿಡಿ ಅನ್ಸಿದ್ದು ಅಲ್ಲಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಕನ್ನಡದಲ್ಲಿ ಬೇಸಿಕ್ ಅದಕ್ಕೆ ಮತ್ತೆ ಸ್ಪಷ್ಟನೆ ಸೋನಿಯಾ ಗಾಂಧಿಗೂ ಒಬ್ರು ಇಟ್ಕೊಂಡು ಓದ್ಬಿಟ್ಟು ಹೇಳ್ಬೇಕು. ಅದಾದ್ಮೇಲೆ ಅದು ಪೇಪರ್ ಲೆಟರ್ ನೋಡಿದಾಗ ಗೊತ್ತಾಗುತ್ತೆ, ಮೇಲೆ ರೌಂಡ್ ಇದೆ, ಲೆಜಿಸ್ಲೇಟಿವ್ ಅಪೋಸಿಷನ್ ಲೀಡರ್ ಅಂತಿದೆ, ಅದಾದ್ಮೇಲೆ ಕೆಳಗಡೆ ಶಾಸಕರು ಬಾದಾಮಿ ಅಂತಿದೆ. ಈಗ ಸೋನಿಯಾ ಗಾಂಧಿ ಕನ್ನಡದಲ್ಲಿದೆ. ಸೊ ಪಾಪ ನಕಲು ಮಾಡ್ತಾರೆ, ಸರಿಯಾಗಿ ಮಾಡಕ್ಕೂ ಬರಲ್ಲ, ಏನ್ ಮಾಡೋಣ. ಸೊ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೆ ವೈರಲ್ ಆಗ್ಬಿಡುತ್ತೆ, ಅದಾದ್ಮೇಲೆ ಸ್ಪಷ್ಟನೆ ಕೊಡೋದು ಬೇರೆ. ಫಸ್ಟ್ ವೈರಲ್ ಆಗ್ಬಿಟ್ಟು ಇದೇ ಸತ್ಯ ನಂಬ್ಕೊಂಡ್ಬಿಟ್ರೆ ಏನ್ ಮಾಡೋಣ ಜನ? ನಿಜ ಹಾಗಾಗಿ ಅದಕ್ಕೆ ಸ್ಪಷ್ಟನೆ ಕೊಟ್ಟರು, ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಅಂತ. ಬಟ್ ಈ ನಡುವೆ ಸ್ವಲ್ಪ ಈಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸರಿ ಆಗ್ತಿದ್ದಾರೆ ಅನ್ನೋ ಟೈಮ್ಗೆ ಆಗ್ಲೇ ಮಾತಾಡ್ತಿದ್ದೆ ನಾವು. ಒಂದ್ ಕಡೆ ಪರಮೇಶ್ವರ್, ಒಂದ್ ಕಡೆ ಎಂ ಬಿ ಪಾಟೀಲ್ ಫುಲ್ ರೆಬಲ್ ಆಗಿದ್ದಾರೆ. ಸೊ ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋದ್ರೆ ಕಾಂಗ್ರೆಸ್ಗೆ ಉಳಿಗಾಲ. ಎಲೆಕ್ಷನ್ ಒಂಥರ ಮಾಡು ಇಲ್ಲವೇ ಮಡಿತರ. ಮುಗೀತು ಕಾಂಗ್ರೆಸ್ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತಕ್ಕೆ. ಹೌದೌದು, ಕಾಂಗ್ರೆಸ್ಗೆ, ಭಾರತಕ್ಕೆ ಅಂದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿಗತಿ ಚೆನ್ನಾಗಬೇಕು, ಉಳಿಬೇಕು ಕಾಂಗ್ರೆಸ್ ಅಂದ್ರೆ ಭಾರತ ಮುಕ್ತ, ಕಾಂಗ್ರೆಸ್ ಮುಕ್ತ ಭಾರತ ಆಗ್ಬಾರ್ದು ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು. ಹಿಂಗ್ ಕಿತ್ತಾಡ್ತಾ ಇದ್ರೆ ಇನ್ ನಾಲ್ಕು ಜನ ರಾಹುಲ್ ಗಾಂಧಿ ಬಂದ್ರೆ ಗೆಲ್ಲಲ್ಲ ಅವರು. ರಾಹುಲ್ ಗಾಂಧಿ ಮತ್ತೆ ಭಾರತ್ ಜೋಡೋ ಬಿಟ್ಟು ಏನದು ವಿಶ್ವ ಜೋಡೋ ಅಂತ ಇಡೀ ವರ್ಲ್ಡ್ ನಡ್ಕ ಬರ್ಬೇಕು, ಅದಾದ್ರೂ ಕಷ್ಟ. ಇಲ್ಲಿ ಲೋಕಲ್ ನಾಯಕರು ಒಟ್ಟಾಗಿ ಆಯ್ತಪ್ಪ ಚುನಾವಣೆ ಮಾಡೋಣ ಆಮೇಲೆ ನೋಡೋಣ ಅಂತ ಏನಾದ್ರೂ ಹೋದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಚುನಾವಣೆ ಮಾಡಿದ್ರೆ ಮಾತ್ರ ಗೆಲುವು. ಅದು ಬಿಟ್ಬಿಟ್ಟು ಒಂದೊಂದು ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಒಬ್ರು, ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಒಬ್ರು, ಖರ್ಗೆ ಸಾಹೇಬ್ರು ಕ್ಯಾಂಡಿಡೇಟ್ ಒಬ್ರು, ಮೂರು ಜನ ಕ್ಯಾಂಡಿಡೇಟ್ ಹಾಕಿ ನನಗೂ ಟಿಕೆಟ್ ನನಗೂ ಟಿಕೆಟ್ ಅಂತ ಕಿತ್ತಾಡ್ತಿದ್ರೆ ಅವರೇ ಚೂ ಬಿಡ್ತಾ ಇದ್ರೆ ಅವ್ರನ್ನ ಅವರೇ ಸೋಲಿಸ್ಕೊಂಡು ಮನೆಗಿರ್ಬೇಕಾಗುತ್ತೆ ಅಷ್ಟೇ, ಸಿಂಪಲ್. ಹೌದು.